ಟೈಟಾನಿಕ್ ಈ ಹಡಗಿನ ದುರಂತ ಬಹುಶಃ ಎಲ್ಲರಿಗೂ ತಿಳಿದಿದೆ. ಮುಳುಗಲಾರದ ಅರಮನೆ ಎಂದು ಭರ್ಜರಿ ಪ್ರಚಾರ ಪಡೆದು ಪ್ರಯಾಣ ಆರಂಭಿಸಿದ ಈ ಐಷಾರಾಮಿ ಹಡಗು ಹಿಮಗಡ್ಡೆಗೆ ಡಿಕ್ಕಿಯಾಗಿ 1500 ಹೆಚ್ಚು ಜನ ಮೃತಪಟ್ಟಿದ್ದರು. ಈ ಘಟನೆಯನ್ನು ಆಧರಿಸಿ 1997 ಟೈಟಾನಿಕ್ ಎಂಬ ಚಿತ್ರ ತೆರೆ ಕಂಡಿತ್ತು ಮತ್ತು ಅದಾದ ಬಳಿಕ ಈ ದುರಂತದ ಬಗ್ಗೆ ಎಲ್ಲರಿಗೂ ತಿಳಿಯಲಾರಂಭಿಸಿತು. ಆದರೆ ಈ ದುರಂತ ನಡೆಯುವುದಕ್ಕೂ 20 ಮೊದಲೇ ನಮ್ಮ ದೇಶದಲ್ಲೂ ಇಂಥದ್ದೇ ದೊಡ್ಡ ದುರಂತ ನಡೆದು ಸಾವಿರಾರು ಜನ ಸಾವನ್ನಪ್ಪಿದರು. ಆದರೆ ಈ ದುರಂತದ ಕತೆ ಬಹುತೇಕರಿಗೆ ತಿಳಿದಿಲ್ಲ. ಅಂದು ಈ ದುರಂತ ನಡೆಯುವುದಕ್ಕೆ ಕಾರಣವೂ ಕೂಡ ಇಂದಿಗೂ ನಿಗೂಢವಾಗಿದೆ. ಈ ದುರಂತದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ. ಅದು 1888 ನವೆಂಬರ್ 8 ಮುಂಬೈ ಮೂಲದ SS ವೈತರ್ಣ ಎಂಬ ಹಡಗು ಕಚ್ ಬಂದರಿಂದ ಹೊರಟಿತು. ಹಡಗು ಮೊದಲು ಗುಜರಾತಿನ ದ್ವಾರಕಕ್ಕೆ ಬಂದು ಇಲ್ಲಿಂದ ಪೋರ್ಬಂದರಿನತ್ತ ತೆರಳಿತು. ಪ್ರತಿಕೂಲ ಹವಾಮಾನದ ನಡುವೆಯೂ ವೈತರ್ಣ ಹಡಗು ಮುಂಬೈ ಕಡೆ ಸಾಗಿತು. ಆದರೆ ಇದಾದ ಬಳಿಕ ಈ ವೈತರ್ಣ ಎಂದು ಹಗಲನ್ನು ಕಾಣಲೇ ಇಲ್ಲ. ಯಾಕೆಂದರೆ ತಾನು ತಲುಪಬೇಕಾದ ಸ್ಥಳ ಮುಟ್ಟುವ ಮೊದಲೇ ಭೀಕರ ಬಿರುಗಾಳಿಗೆ ಸಿಲುಕಿತು. ಪರಿಣಾಮ ಮ್ಯಾಂಗ್ರೋಲ್ ಕರಾವಳಿಯಿಂದ ಸುಮಾರು 20 ದೂರದಲ್ಲಿ ಭಾರತದ ಟೈಟಾನಿಕ್ ವೈತರ್ಣ ಹಡಗು ಸಂಪೂರ್ಣ ಜಲಸಮಾಧಿಯಾಗಿತ್ತು. ಅಂದು ಘಟನೆ ನಡೆದ ದಿನ ಇನ್ನತದೃಷ್ಟ ಹಡಗಿನಲ್ಲಿ 43 ಸಿಬ್ಬಂದಿ ಮತ್ತು 703 ಪ್ರಯಾಣಿಕರು ಸೇರಿ ಒಟ್ಟು 746 ಜನರು ಪ್ರಯಾಣಿಸುತ್ತಿದ್ದರು. ಇದರಲ್ಲಿ 13 ಮಂದಿ ಮದುವೆಯ ಸಮಾರಂಭಕ್ಕೆ ಹೋಗುತ್ತಿದ್ದರು ಮತ್ತು ಬಾಂಬೆ ವಿಶ್ವವಿದ್ಯಾನಿಲಯದ ಮೆಟ್ರಿಕ್ಯುಲೇಷನ್ ಪ್ರವೇಶ ಪರೀಕ್ಷೆಗಾಗಿ ಮುಂಬೈಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಸಹ ಇದರಲ್ಲಿ ಪ್ರಯಾಣಿಸುತ್ತಿದ್ದರು. ಇವರೆಲ್ಲರೂ ಒಂದು ಜಲಸಮಾಧಿಯಾಗಿದ್ದರು. ಇದು ದಾಖಲೆಗಳ ಪ್ರಕಾರ ಇರುವ ಲೆಕ್ಕವಾದರೆ ಇನ್ನೊಂದು ಮೂಲದ ಪ್ರಕಾರ ಅಂದು ಸಿಬ್ಬಂದಿ ಸಹಿತ 1300 ಜನ ಪ್ರಯಾಣಿಸುತ್ತಿದ್ದು ಅವರೆಲ್ಲರೂ ಈ ದುರಂತದಲ್ಲಿ ಮಡಿದಿದ್ದರು ಎಂದು ಹೇಳಲಾಗುತ್ತಿದೆ. ಇನ್ನು ಈ ಹಡಗಿನ ದುರಂತಕ್ಕೆ ಕಾರಣ ಇನ್ನೂ ನಿಗೂಢವಾಗಿದೆ. ಯಾವ ಕಾರಣಕ್ಕೆ ಹಡಗು ದುರಂತಕ್ಕೀಡಾಯಿತು ಎಂಬುದರ ಬಗ್ಗೆ ಯಾರ ಬಳಿಯೂ ಉತ್ತರ ಇಲ್ಲ. ಅಂದು ಜಲಸಮಾಧಿಯಾದವರು ಎಷ್ಟು ಮಂದಿ ಎಂಬ ನಿಖರವಾದ ಲೆಕ್ಕವೂ ಸಹ ಇಂದಿಗೂ ಇಲ್ಲ. ಅಷ್ಟೇ ಅಲ್ಲದೆ ದುರಂತಕ್ಕೀಡಾದ ಹಡಗಿನ ಅವಶೇಷಗಳು ಇಂದಿಗೂ ದೊರೆತಿಲ್ಲ. ಅಂದು ದುರಂತ ನಡೆದ ಬಳಿಕ ಮಡಿದವರ ದೇಹವೂ ಪತ್ತೆಯಾಗಿರಲಿಲ್ಲ. ಈ ಹಡಗಿನ ಅವಶೇಷಗಳಿಗೆ ಒಂದು ಹುಡುಕಾಟ ನಡೆದಿತ್ತಾದರೂ ಆದರೆ ಆ ಪ್ರಯತ್ನವು ವಿಫಲವಾಗಿತ್ತು. ಇಂದಿಗೂ ಈ ದುರಂತದಲ್ಲಿ ಮಡಿದವರ ಸಂಖ್ಯೆಯ ಬಗ್ಗೆ ಗೊಂದಲವಿದೆ. ಕೆಲವು ಮೂಲಗಳ ಪ್ರಕಾರ 746 ಜನರು ಜಲಸಮಾಧಿಯಾಗಿದ್ದರೆ ಎಂದರೆ ಇನ್ನೊಂದು ಮೂಲಗಳ ಪ್ರಕಾರ 744 ಮತ್ತು 796 ಎಂಬ ಸಂಖ್ಯೆಯನ್ನು ನೀಡುತ್ತಿದೆ. ಈ ಘಟನೆ ಬಳಿಕ ಬಾಂಬೆ ಪ್ರೆಸಿಡೆನ್ಸಿ ಈ ದುರಂತದ ತನಿಖೆಗೆ ಸಮಿತಿಯನ್ನು ರಚಿಸಿತು. ಆಗ ಆ ಹಡಗಿನ ಕೆಲವೊಂದು ಲೋಪದೋಷಗಳು ಬೆಳಕಿಗೆ ಬಂದವು. ಈ ಹಡಗಿನಲ್ಲಿ ಸುರಕ್ಷತಾ ಕ್ರಮಗಳನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿತ್ತು ಎಂಬ ಸತ್ಯ. ಈ ಹಡಗಿನಲ್ಲಿ ಲೈಫ್ ಜಾಕೆಟ್, ಲೈಫ್ ಬೋಟುಗಳು ಸಹ ಇರಲಿಲ್ಲ ಎಂದು ಹೇಳಲಾಗುತ್ತಿದೆ. ಈ ವೈತರ್ಣ ಹಡಗು ಟೈಟಾನಿಕ್ ಹಡಗಿನಷ್ಟು ಐಷಾರಾಮಿ ಆಗಿರಲಿಲ್ಲ. ಸರಕು ಸಾಗಣೆ ಮತ್ತು ಪ್ರಯಾಣಿಕರ ಸಂಚಾರಕ್ಕಾಗಿ ಮಾತ್ರ ಇದನ್ನು ಬಳಸಲಾಗುತ್ತಿತ್ತು. ಗುಜರಾತ್ನ ಕಚ್ನಲ್ಲಿರುವ ಮಾಂಡ್ವಿ ಬಂದರು ಹಾಗೂ ಮುಂಬೈ ನಡುವೆ ಸಂಪರ್ಕ ಸಾಧಿಸಿತ್ತು. ಈ ಪ್ರಯಾಣಕ್ಕೆ 30 ಅವಧಿ ಬೇಕಾಗಿತ್ತು. ಸ್ನೇಹಿತರೆ, ಇನ್ನೊಂದು ವಿಶೇಷವೇನೆಂದರೆ ಅಂದು ಈ ಹಡಗಿನಲ್ಲಿ ಪ್ರಯಾಣಿಸುವವರಿಗೆ 8 ಪ್ರಯಾಣ ಶುಲ್ಕವಷ್ಟೇ ಪಡೆಯಲಾಗುತ್ತಿತ್ತು. ಇನ್ನು ಈ ಹಡಗಿನ ಕ್ಯಾಪ್ಟನ್ ಹಾಜಿ ಕಾಸಂ ಆಗಿದ್ದರು. ಆರಂಭದಲ್ಲಿ ಈ ಹಡಗನ್ನು ವಿಜಿಲಿ ಅಥವಾ ಹಾಜಿ ಕಾಸಂ ವಿಜಿಲಿ ಎಂದು ಕರೆಯಲಾಗುತ್ತಿತ್ತಂತೆ. ವಿಜಿಲಿ ಎಂದರೆ ವಿದ್ಯುತ್ ಎಂಬ ಅರ್ಥ. ಈ ಹಡಗಿನಲ್ಲಿ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಲಾಗಿತ್ತು. ಹೀಗಾಗಿ ಇದನ್ನು ವಿಜಿಲಿ ಎಂದು ಕರೆಯಲಾಗುತ್ತಿತ್ತು. ಬಳಿಕ ಈ ಹಡಗಿಗೆ ವೈತರ್ಣ ಎಂದು ನಾಮಕರಣ ಮಾಡಲಾಗಿತ್ತು. ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಹರಿಯುತ್ತಿದ್ದ ವೈತರ್ಣ ನದಿಯ ಹೆಸರನ್ನೇ ಈ ಹಡಗಿಗೂ ಇಡಲಾಗಿತ್ತು. ಈ ದುರಂತದ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲದಿದ್ದರೂ ಗುಜರಾತಿನಲ್ಲಿ ಈ ದುರಂತದ ಬಗ್ಗೆ ಜನ ಇಂದಿಗೂ ಮಾತನಾಡಿಕೊಳ್ಳುತ್ತಾರೆ. ಈ ದುರಂತವನ್ನು ಟೈಟಾನಿಕ್ ಆಫ್ ಗುಜರಾತ್ ಎಂದು ಕರೆಯುತ್ತಾರೆ. ಗೆಳೆಯರೇ, ಇದು ಭಾರತದ ಟೈಟಾನಿಕ್ ಎಂದೇ ಖ್ಯಾತಿ ಪಡೆದು ದುರಂತಕ್ಕೀಡಾದ ವೈತರ್ಣ ಎಂಬ ಹಡಗಿನ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.